ಸುಂಟರಗಾಳಿ ಎರಡು ಒಟ್ಟಿಗೆ ಬಂದ್ರೆ ಹೇಗಿರುತ್ತೋ ಅದೇ ಫೀಲ್ ಕೊಡುತ್ತೆ ದರ್ಶನ್ ಅಭಿನಯದ ಸಿನಿಮಾಗಳ ಟೀಸರ್ ಅಥವಾ ಟ್ರೈಲರ್ ರಿಲೀಸ್. ಯೂಟ್ಯೂಬ್ನಲ್ಲಿ ನೋಡುಗರ ಸಂಖ್ಯೆ ಶಬ್ದದ ವೇಗಕ್ಕಿಂತ ಜೋರಿರಲಿದೆ. ಎಷ್ಟಕ್ಕೂ ರಾಜ್ಯೋತ್ಸವಕ್ಕೆ ಸಿನಿಪ್ರಿಯರ ಮುಂದೆ ಬಂದ ಒಡೆಯನ ಅಸಲಿ ದರ್ಬಾರ್ ಹೇಗಿದೆ ಅಂತೀರಾ? ಉತ್ತರ ಇಲ್ಲಿದೆ ನೋಡಿ. ಒಡೆಯನ ಟೀಸರ್ ಹವಾಗೆ ಎಲ್ಲಾ ರೆಕಾರ್ಡ್ಸ್ ಉಡೀಸ್. ಅಧಿಕಾರವೂ ನಂದೇ, ಆಜ್ಞೆನೂ ನಂದೇ ಎಂದ ಒಡೆಯ. ನೂರು ನಿಮಿಷಕ್ಕೆ 1,00,000 ಲೈಕ್ಸ್, 4 ಗಂಟೆಗೆ 5,00,000 ವೇವ್ಸ್. ರಾಜ್ಯೋತ್ಸವ ಹಬ್ಬದಂದು ಧೂಳೆಬ್ಬಿಸಿದ ಡಿವೋರ್ಸ್ ಒಡೆಯ. ಒಡೆಯ ಯಜಮಾನ ಹಾಗೂ ಕುರುಕ್ಷೇತ್ರ ಚಿತ್ರಗಳ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹ್ಯಾಟ್ರಿಕ್ ಹಿಟ್ ಹೊಡೆಯೋಕೆ ಸಜ್ಜಾಗಿರೋ ಈ ವರ್ಷದ 3ನೇ ಸಿನಿಮಾ. ಅಷ್ಟೇ ಅಲ್ಲ, ಡಿವಾ ಸ್ಟೈಲು ಮ್ಯಾನರಿಸಂಗೆ ಹೇಳಿ ಮಾಡಿಸಿದಂತಹ ಫ್ಯಾಮಿಲಿ ಕಮ್ ಮಾಸ್ ಎಂಟರ್ಟೈನರ್ ಇದಾಗಿದ್ದು ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳ ಲಿಸ್ಟ್ನಲ್ಲಿ ಅಗ್ರಶ್ರೇಯಾಂಕ ಅಲಂಕರಿಸಿದ ಸಿನಿಮಾ ಅನಿಸಿದೆ. ಕರುನಾಡಿಗೆ ಪ್ರತಿ ತಿಂಗಳು ಬರೋ ಹಬ್ಬ ಹರಿದಿನಗಳಂತೆ ನವೆಂಬರ್ 1ರ ಕನ್ನಡ ರಾಜ್ಯೋತ್ಸವ ಕೂಡ ತುಂಬಾ ವಿಶೇಷವಾದಂತಹ ಹಬ್ಬವೇ ಸರಿ. ಹಾಗಾಗಿ ರಾಜ್ಯೋತ್ಸವ ದಿನದಂದು ಒಡೆಯ ಟೀಮ್ ಕನ್ನಡ ಸಿನಿಪ್ರಿಯರಿಗೆ ದಾಸ ದರ್ಶನ್ ರಾವ್ ಒಡೆಯನ ಅಸಲಿ ದರ್ಬಾರ್ನ ಸಣ್ಣ ಝಲಕ್ ತೋರಿಸಿದೆ. ಅಂದ್ರೆ ಟೀಸರ್ ಲಾಂಚ್ ಮಾಡಿ ಆ ಮೂಲಕ ಒಡೆಯ ಚಿತ್ರದ ತಾಕತ್ತನ್ನ ಪ್ರದರ್ಶಿಸಿದೆ. ಸಂದೇಶ್ ಪ್ರೊಡಕ್ಷನ್ ಬ್ಯಾನರ್ ನಡಿ ತಯಾರಾದ ಆಡಿಯೋ ಚಿತ್ರಕ್ಕೆ ಎಂಡಿ ಶ್ರೀಧರ್ ಆಕ್ಷನ್ ಕಟ್ ಹೇಳಿದ್ದು ಎನ್ ಸಂದೇಶ್ ನಿರ್ಮಿಸಿದ್ದಾರೆ. 43 ಸೆಕೆಂಡ್ ಇರೋ ಒಡಿಯಾ ಟೀಸರ್ ನಲ್ಲಿ ಚಿತ್ರ ಹೇಗಿರಲಿದೆ, ಅದರಲ್ಲಿ ದಚ್ಚು ಗದ್ದು ಗಾಂಭೀರ್ಯದ ತೀವ್ರತೆ ಸೇರಿದಂತೆ ಕಾತುರದಿಂದ ಕಾಯ್ತಿದ್ದ ಡೀಪ್ ಅಭಿಮಾನಿ ವೃಂದಕ್ಕೆ ಒಡಿಯನ ಒಂದು ಮುಖ ಪರಿಚಯಿಸಿದೆ ಚಿತ್ರತಂಡ. ಅದರಲ್ಲೂ ಧೂಳೆಬ್ಬಿಸೋ ಮಾಸ್ ಡೈಲಾಗ್ಸ್ ದರ್ಶನ್ ಗೆ ಅಂತ ಹೇಳಿ ಮಾಡಿಸಿದಂತಿದೆ. ಅಧಿಕಾರದ ಆಸೆಯಿಂದ ಬಂದವನಲ್ಲ ಅನ್ನೋ ಒಡೆಯ, ಅಧಿಕಾರವೇ ಆಸೆ ಪಟ್ಟು ನನ್ನನ್ನ ಇಲ್ಲಿಗೆ ಕರೆಸಿಕೊಂಡಿದೆ ಅನ್ನೋ ಒಂದು ಡೈಲಾಗ್ ಡಿ ಬಾಸ್ ಅಭಿಮಾನಿಗಳಿಗೆ ಬೇಜಾನ್ ಕಿಕ್ ಕೊಟ್ಟಿದೆ. ಅದರ ಜೊತೆಗೆ ಇನ್ ಮುಂದೆ ಅಧಿಕಾರವೂ ನಂದೇ, ಆಜ್ಞೆನೂ ನಂದೇ ಅನ್ನೋ ಒಡೆಯ ನನ್ನ ಫೇಸ್ ಮಾಡೋಕೆ ಗುಂಡಿಕೆಯಲ್ಲಿ ದಮ್ಮಿರಬೇಕು ಅನ್ನೋ ಡೈಲಾಗ್ಸ್ ಗೆ ಶಿಳ್ಳೆ ಚಪ್ಪಾಳಿಗಳ ಸುರಿಮಳೆಯೇ ಆಗ್ತಿದೆ. ಡೈಲಾಗ್ಸ್ ಗೆ ತಕ್ಕನಾಗಿ ಅರ್ಜುನ್ ಜನ್ಯ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಕೆಕೆ ಸಿನಿಮಾಟೋಗ್ರಫಿ ಕೂಡ ಬೇಜಾನ್ ಥ್ರಿಲ್ ಕೊಟ್ಟಿದೆ. ಸದ್ಯ ಟೀಸರ್ ನಿಂದ ಸುನಾಮಿ ಸುಂಟರ್ಗಾಳಿ ಎಬ್ಬಿಸ್ತಿರೋ ಒಡೆಯ ಈ ಮೂಲಕ ಅಫಿಷಿಯಲ್ ಆಗಿ ಪ್ರಮೋಷನಲ್ ಆಕ್ಟಿವಿಟೀಸ್ ಶುರು ಮಾಡಿದೆ. ಅಂದಹಾಗೆ ಒಡೆಯ ಟೀಸರ್ ಯೂಟ್ಯೂಬ್ ನಲ್ಲಿ ಭಾರಿ ಹಂಗಾಮ ಮಾಡ್ತಿದ್ದು 100 ನಿಮಿಷದಲ್ಲಿ 1,00,000 ಲೈಕ್ಸ್, 4 ಗಂಟೆಯಲ್ಲಿ 5,00,000 ವ್ಯೂಸ್ ಮೂಲಕ ಹೊಸ ದಾಖಲೆ ಬರೆದಿದೆ. ದರ್ಶನ್ ಸಿನಿಮಾಗಳೇ ಹಾಗೆ, ಯಾವ ಬಾಲಿವುಡ್ ಸೂಪರ್ ಸ್ಟಾರ್ ಸಿನಿಮಾಗಳಿಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ ನಲ್ಲಿ ಹಲ್ಚಲೆಬ್ಬಿಸುತ್ತವೆ. ಇನ್ನು ಈ ವರ್ಷ ದರ್ಶನ್ ಅಭಿನಯದ ಯಜಮಾನ ಹಾಗೂ ಕುರುಕ್ಷೇತ್ರ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಒಡೆಯ ಕೂಡ ಇದೇ ವರ್ಷದಲ್ಲಿ ರಿಲೀಸ್ ಆಗೋ ಸೂಚನೆ ಇದೆ. ಅಲ್ಲಿಗೆ ಒಡೆಯ ಚಿತ್ರದ ಸಕ್ಸಸ್ ಮುಖೇನ ಈ ವರ್ಷದಲ್ಲಿ ಹ್ಯಾಟ್ರಿಕ್ ಹಿಟ್ ನೀಡೋ ಧಾವಂತದಲ್ಲಿದ್ದಾರೆ ಡಿ ಬಾಸ್. ಅದೇನೇ ಇರಲಿ, ಒಡೆಯನ ಈ ಹೈ ವೋಲ್ಟೇಜ್ ಟೀಸರ್ ಝಲಕ್ಗೆ ಇಡೀ ಸೌತ್ ಸಿನಿ ದುನಿಯಾ ಬೆಚ್ಚಿ ಬಿದ್ದಿದ್ದು ಚಿತ್ರದ ಮೇಲಿನ ಕುತೂಹಲವನ್ನ ದುಪ್ಪಟ್ಟು ಮಾಡಿದೆ. ಅದರಂತೆ ಟೀಮ್ ಕೂಡ ಆದಷ್ಟು ಬೇಗ ನೋಡುಗನಿಗೆ ದೊಡ್ಡ ಪರದೆ ಮೇಲೆ ಒಡೆಯನ ದರ್ಬಾರ್ ದರ್ಶನ ನೀಡಲಿದೆ. ಬಿರುಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಎಂಟರ್ಟೈನ್ಮೆಂಟ್ ಹೆಡ್, ಟಿವಿ 5.